ಹಲೋ ಎವ್ರಿವನ್, ದಿಸ್ ಇಸ್ ಜಾಫಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಫೇಸ್ಬುಕ್ನಲ್ಲಿ ನಮ್ಮ ಫಾಲೋವರ್ಸ್ಗಳನ್ನ ಹೈಡ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಫಾಲೋವರ್ಸ್ ಅಂದರೆ ಎಷ್ಟು ಜನ ಫಾಲೋವರ್ಸ್ ಇರ್ತಾರೆ ಅದು ಅಲ್ಲ ಸ್ನೇಹಿತರೆ, ನಮ್ಮನ್ನು ಯಾರ್ಯಾರು ಫಾಲೋ ಮಾಡಿದ್ದಾರೆ ಅಂತ ಯಾರು ಬೇರೆಯವರು ನೋಡಬಾರ್ದು ಅಂದರೆ ನಾವು ಯಾವ ರೀತಿ ಅದನ್ನು ಹೈಡ್ ಮಾಡಬಹುದು ಅಂತ ಚರ್ಚೆ ಮಾಡೋಣ. ಅಂದರೆ ನಮ್ಮ ಫಾಲೋವರ್ಸ್ನ ಲಿಸ್ಟ್ ಅನ್ನೋದು ಹೈಡ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನಮ್ಮ ಫಾಲೋವರ್ಸ್ ಲಿಸ್ಟನ್ನು ನಾವು ಯಾವ ರೀತಿ ಹೈಡ್ ಮಾಡಬಹುದು ಅಂತ. ಇಲ್ಲಿ ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡಿದ್ದೀನಿ. ಆ ನಂತರದಲ್ಲಿ ಇಲ್ಲಿ ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ಮತ್ತೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಇದೆ ನೋಡಿ, ಫಾಲೋವರ್ಸ್ ಆ್ಯಂಡ್ ಪಬ್ಲಿಕ್ ಕಂಟೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಫಾಲೋವರ್ಸ್ ಆ್ಯಂಡ್ ಪಬ್ಲಿಕ್ ಕಂಟೆಂಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಹೂ ಕ್ಯಾನ್ ಸಿ ಯುವರ್ ಫಾಲೋವರ್ಸ್ ಆನ್ ಯುವರ್ ಟೈಮ್ ಲೈನ್ ಅಂತ ಇದೆ. ಅದ್ರ ಮುಂದ್ಗಡೆ ಇದು ಪಬ್ಲಿಕ್ ಇದೆ ಅಂದರೆ ಯಾರು ಬೇಕಾದರೂ ನಮ್ಮ ಫಾಲೋವರ್ಸ್ ಲಿಸ್ಟನ್ನು ಓಪನ್ ಮಾಡಿ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಓನ್ಲಿ ಮೀ ಅಂತ ಸೆಟ್ ಮಾಡಿದರೆ ಯಾರು ಕೂಡ ನೋಡೋದಕ್ಕೆ ಆಗಲ್ಲ. ಇಲ್ಲಿ ಫ್ರೆಂಡ್ಸ್ ಅಂತ ಕೂಡ ಸೆಟ್ ಮಾಡ್ಕೋಬಹುದು, ಫ್ರೆಂಡ್ಸ್ ಅಂದರೆ ನಮ್ಮ ಫ್ರೆಂಡ್ಸ್ ಮಾತ್ರ ನೋಡ್ತಾರೆ. ನಂತರದಲ್ಲಿ ಇಲ್ಲಿ ಓನ್ಲಿ ಮೀ ಅಂತ ಸೆಟ್ ಮಾಡಿದರೆ ನಾವು ಕೇವಲ ನಾವು ಮಾತ್ರ ನೋಡ್ಕೋಬಹುದು, ಬೇರೆಯವರು ಯಾರು ಕೂಡ ನೋಡೋದಕ್ಕೆ ಆಗೋದಿಲ್ಲ. ಈ ರೀತಿ ನಾವು ಫೇಸ್ಬುಕ್ನಲ್ಲಿ ನಮ್ಮ ಫಾಲೋವರ್ಸ್ ಲಿಸ್ಟನ್ನು ನಾವು ಹೈಡ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ, ಅಲ್ಲಿವರೆಗೂ ಟೇಕ್ ಕೇರ್.